हलो ಹಾಗಂತ ನಮ್ಮ ಮತ್ತೆ ಮುಂದೆ ಹೇಗೆ ಇರ್ತೀನೋ ಇಲ್ಲೂ ಹಾಗೆ ಇರ್ತೀನಿ ಅಂತ ಹಗಲ ಗನ್ಸ್ ಕಾಣಬೇಡಿ ಇಲ್ಲಿ ನೀವು ಹೇಗೋ ನಾನು ಹಾಗೆ ಇಬ್ಬರ ಡೆಸ್ಟಿನೇಷನ್ ಒಂದೇ ಇಬ್ಬರು ಸರಿ ಸಮಾನರೆ ಹೇಳಿದ್ದು ಅರ್ಥ ಆಯ್ತು ಅನ್ಕೋತೀನಿ ಇನ್ ಮುಂದೆ ಹುಷಾರಾಗಿ ಹೆಜ್ಜೆ ಇಡಿ ಓಹೋಹೋ ಇಷ್ಟೊಂದು ಪೊಗರು ಬಂತ ಅವಳಿಗೆ ನೀವು ಆ ಮನೆ ಹಿರಿ ಸೊಸೆ ಅಂತಾನೂ ಲೆಕ್ಕಿಸ್ತೆ निमात्रने अष्टला माताडिदाळे अंद्रे अवळ्ळ मात्र सुम्मने बिडबार्दु हौदु मंद अवळ्ळिगे तक्क शास्ति माड्लेबेकु अदक्के अदक्के मोदलु अळोदन्न निल्लिसि एनिदु चिक्क मक्कळ तर निम्म नोड्ता इद्रे नन्न करळे कित्तु बंदंगे आग्ता इदे मंद अदक्के हीगे बंदु नन्न मुंदे कण्णीर सुरिसो बदलु ಏನಾರ ಪ್ಲಾನ್ ಮಾಡಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಸೋದಲ್ವಾ ಹೌದು ಮಾಡಬೇಕಿತ್ತು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಪರ್ಣನ ಮದ್ವೆಗೆ ಮುಂಚೆನೇ ಆ ರಾಹುಲ್ ಅಪರ್ಣ ಪ್ರೀತಿ ಮಾಡ್ತಿದ್ರು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅದಪ್ಪ ಪೆರಿಟ್ ಅಂದ್ರೆ ಹೌದು ಇಷ್ಟೆಲ್ಲ ಆದ್ಮೇಲೂ ನಾನು ಏನು ಮಾಡಲಿಲ್ಲ ಅಂದ್ರೆ ನನ್ನ ಬದುಕಿದ್ದು ವೇಸ್ಟ್ ಮಾಡ್ತೀನಿ ಅದೇನ್ ಮಾಡಬೇಕೋ ಮಾಡೇ ಮಾಡ್ತೀನಿ गम गम अंत वास्ते मसाला चुकी अड़गे विचार ಗೊತ್ತಾಯ್ತು आय्तु इन्मेले अड़िगे विचार नीने ननु गुरु सरीना अत्ते निम्म मावनिगे कुडियोके ओंदु लोट नीरु बेकंते ಕೊಡ್ತೀನತ್ತೆ चंबल साकप नानी ना चिकन सरी बेग बंद मदद पैसा सिगते आमेल आटरण नडी बेग बेग ಈಗೋಗಿ ಹಾಗ ಬಂದ್ಬಿಡ್ತೀವಿ ನಡೆಯೋ ಚೇತನ್ ಯಾಕಮ್ಮ ನೋರ್ತಾ ನಿಂತ ಬಿಟ್ರಿ ಆಮೇಲೆ ಒಲೆ ಮೇಲೆ ಇರೋ ಪಲ್ಯ ಸಿದೋಗ್ ಬಿಡುತ್ತಷ್ಟೇ ಅಯ್ಯೋ ಹೌದಲ್ವಾ ನಡಿ 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 ಮೊದಲು ಮನೆ ಹಾಲಿ ಚಿಕ್ಕಿನ ಮನೆಯಿಂದ ಆಚೆ ಹಾಕಬೇಕು ಅವಳು ಮತ್ತೆ ಈ ಮನೆ ಕಡೆ ಬರಬಾರದು ಹಾಗ ಮಾಡಬೇಕು ಹೀಗೆ ಬಿಟ್ರೆ ನಮ್ಮ ಮನೆಯಲ್ಲಿ ನಾವೇ ಕಸಕ್ಕಿಂತ ಕಡೆ ಅಯ್ಯೋ 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 ಮನೆ ಹಾಲಿ ಮುದಿ ಏನಿ ನೀನು ಕಸ ಹಾಕಕ್ಕೆ ನಾನು ಕಾಂಪ್ಲೇಷನ್ ತಟ್ಟಿರಾ
ಚುಕ್ಕಿ ಅಕ್ಕನ ಕೈ ಮಾಡಿದ್ರೆ ಅಷ್ಟೇ ನನ್ ಮೇಲೆ ಆಣೆ. ಏನು ಈ ಭಿಕಾರಿಗೋಸ್ಕರ ನೀನು ನಿನ್ ಮೇಲೇನೆ ಆಣೆ ಇಟ್ಕೋತಾ ಇದೀಯಾ? ಇವಳು ನಿನ್ ರಕ್ತ ಸಂಬಂಧಿನ? ಇವಳು ನನ್ನ ಅಕ್ಕ. ಆಹಾಹಾ, ಏನೇ ಬಿತ್ರಿ, ಮನೆಯವ್ರನ್ನೆಲ್ಲ ಮೋಡಿ ಮಾಡಿದಲ್ದೆ ನನ್ ಮಗನ ಮೋಡಿ ಮಾಡಿದ್ಯಾ? ಅಮ್ಮ, ಬೈಕ್ ಬಂದಾಗೆಲ್ಲ ಮಾತಾಡ್ಬೇಡ. ಎಲ್ಲ ಇವ್ನ ನನ್ಗೆ ಬುದ್ಧಿ ಹೇಳ್ತೀಯನೋ? ಏನು ಚುಕ್ಕಿ ಹೊಡಿಬಾರ್ದ ನಾನು? ಹಾಗಾದ್ರೆಪ್ಪ ನಿನ್ನೇ ಹೊಡಿತೀನಿ. ಮಾಡ್ತೀನಿ ನಿಂಗೆ. ಹೊಡಿಬೇಡಿ, ಬಿಟ್ಬಿಡಿ. ಮಾನ್ಸಿ ನಿಲ್ಸು ಸಾಕು. ಅಲ್ಲ ಅತ್ತೆ, ಈ ಕೇರಿ ಹುಡುಗಿ ಕಸಾನೆಲ್ಲ ನನ್ ಮೈ ಮೇಲೆ. ನಿಲ್ಸೆ ಸಾಕು. ಆ ಹುಡುಗಿಯಿಂದ ಅಚಾತುರ್ಯ ಆಯ್ತು ಅಂತ ನಿನ್ ಮಗನಿಗೆ ದನ ಬಡ್ದಂಗ್ ಬಡಿತಾ ಇದೆಯಲ್ಲ, ಅಂತ ತಪ್ಪೇನೆ ಆಯ್ತೀಗ? ಏನತ್ತೆ ನೀವು ತಪ್ಪು ಮಾಡಿದ್ದು? ಇವಳು ಇವಳನ್ನ ವಿಚಾರಿಸ್ಕೊಳಕಂತ ಹೋದ್ರೆ ಭರತ್ ಇವಳಿಗೆ ಬೀಳೋದೇನ ತಪ್ಸಕ್ ಹೋದ. ಮುಚ್ಚೆ ಬಾಯಿ. ಅದೇನಂತ ತಪ್ಪಾಯ್ತೀಗ? ಪಾಪ ಆ ಹುಡುಗಿ ಎಷ್ಟು ಕೆಲಸ ಮಾಡುತ್ತೆ, ಅದಕ್ಕೆ ಹೊಡಿಬೇಕು ಅಂತ ಕೈ ಎತ್ತಿದ್ಯಲ್ಲ, ಹೇಗೆ ಮನ್ಸು ಬಂತು ನಿಂಗೆ? ಏನತ್ತೆ ನೀವು, ನಾನು ಈ ಮನೆ ಹಿರಿ ಸೊಸೆ, ನನ್ನ ಪರವಾಗಿ ಮಾತಾಡೋದನ್ ಬಿಟ್ಟು ಯಾವ್ದು ತಿಪ್ಪೆ ಗುಣಿಯಿಂದ ಎದ್ ಬಂದಿರೋ ಇವ್ರ ಪರವಾಗಿ ಮಾತಾಡ್ತಾ ಇದೀರಲ್ಲ. ನೀನೀಗ ಬಾಯಿ ಮುಚ್ಚುತ್ತೀಯೋ ಇಲ್ವೋ? ಹ್ಮ್, ನೀವು ನನ್ನ ಬಾಯಿನೇ ಮುಚ್ಚಿ. ಈ ಕೇರಿ ಹುಡುಗಿ ನಿಮ್ಮ ಮೇಲೆ ಏನೋ ಮೋಡಿ ಮಾಡಿದಾಳೆ ಅಂತ ಕಾಣತ್ತೆ, ಅದಕ್ಕೆ ಅವಳು ನನ್ನ ಮೇಲೆ ಕಸ ಸುರಿದ್ರು ನಿಮ್ಗೆ ನನ್ನ ಕಸಕ್ಕಿಂತ ಕಳೆ ಆಗ್ಬಿಟ್ಟಿದ್ದೀನಿ. ಬಾಯಿ ಮುಚ್ಕೊಂಡು ಒಳಗ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಹೋಗ್ತೀನಿ ಅತ್ತೆ. ಒಳಗೆ ಯಾಕೆ, ಮನೆಯಿಂದ ಆಚೆನೆ ಹೋಗ್ತೀನಿ. ಈ ಕೇರಿ ಹುಡುಗಿನೇ ಈ ಮನೆ ಪಟ್ಟದ ರಾಣಿ ಆಗ್ಲಿ. ಏ ಬಾರೋ. ಏ ಚುಕ್ಕಿ, ನಿಂಗೆ ನಿಧಾನವಾಗಿ ಬರಬೇಕು ಅಂತ ಗೊತ್ತಾಗೋದಿಲ್ವಾ? ಅಷ್ಟು ಜೋರಾಗ ಓಡ್ ಬರೋದು ತಪ್ಪಾಗೋಯ್ತಜ್ಜಿ, ಗೊತ್ತಾಗ್ದೆ ಆಗ್ಬಿಡ್ತು. ಸರಿ ಸರಿ, ಈಗ ಇದನ್ನೆಲ್ಲ ಕ್ಲೀನ್ ಮಾಡು, ಇನ್ ಮುಂದೆ ಹೀಗಾಗದೆ ಇರುವಾಗ ನೋಡ್ಕೋ. ಬಿಡು, ಇದನ್ನ ನಾನು ಮಾಡ್ತೀನಿ. ಅಡುಗೆ ಮನೆಯಲ್ಲಿ ಸಾರು ಕುದಿತಾ ಇದೆ, ನೀನು ಅದನ್ನ ನೋಡ್ತಾ ಇರು. ಸರಿ ಅಮ್ಮ. ಹೋಗು ಚೇತು, ಓದ್ಕೋ. ಅಲ್ಲ ಚುಕ್ಕಿ, ನೀ ಸ್ವಲ್ಪ ನೋಡ್ಕೊಂಡು ಓಡಾಡೋದಲ್ವಾ? ತಪ್ಪಾಯ್ತು ಸರ್, ಗೊತ್ತಾಗಿಲ್ಲ ನನಗೆ. ಮಾನ್ಸಿ ಅದಕ್ಕೆ ನಿನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ಒಂದಲ್ಲ ಒಂದು ಕಾರಣ ಹುಡುಕ್ತಾನೆ ಇದ್ದಾರೆ. ಅತ್ತಿಗೆ ವಿಷಯದಲ್ಲಿ ನೀನು ಹುಷಾರಾಗಿರ್ಬೇಕು ಚುಕ್ಕಿ. ಆಯ್ತು ಸರ್. ಭರತ್ ತಡೆದಿರ್ಲಿಲ್ಲ ಅಂದ್ರೆ ಮಾನ್ಸಿ ಅಕ್ಕನ ಕೈನಲ್ಲಿ ಇವಳು ಹಣ್ಗ ನೀರ್ಗಾಯಿ ಆಗಿರೋಳು. ಪಾಪ ಭರತ್, ಅವನಿಗೆ ಎಷ್ಟು ನೋವಾಯ್ತ ಏನೋ. ಅಲ್ಲ ಅತ್ತಿಗೆ ಮಕ್ಕಳನ್ನ ಹಾಗ ಹೊಡಿಯೋದು ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ? ಮಾನ್ಸಿ ಅಕ್ಕಂಗೆ ಆ ದೇವ್ರೆ ಒಳ್ಳೆ ಬುದ್ಧಿ ಕೊಡ್ಬೇಕು. ಅಮ್ಮ, ತಾತನ್ ಹುಷಾರಮ್ಯಕ್ಕೆ ನನ್ ತಾತನ್ ಜೊತೆ ಅವ್ರ ಮನೆಗೆ ಹೊಂಟೋಯ್ತೀನಿ. ನನ್ ವಿಷಯದಲ್ಲಿ ಮನೇಲಿ ಜಗಳ ಆಗೋದು ನಿಂತೋಯ್ತದೆ. ಚುಕ್ಕಿ, ನಿನಗಿಲ್ಲಿ ಒಬ್ಬರು ಕಾಟ,
ನೀನ್ ಮನೆ ಬಿಟ್ಟು ಹೋದ್ರೆ ದುರ್ಗಿ ಆದಿಕೇಶವ ಅಂತ ಯಾರಾರ್ದೋ ಕಾಟ. ಚುಕ್ಕಿ, ಮಾನ್ಸಿ ಅಕ್ಕ ಹಬ್ಬ ಬಂದ್ರೆ ಎರಡು ಏಟ್ ಹೊಡಿಬಹುದು, ಆದ್ರೆ ಆ ರೌಡಿಗಳು ಕನಿಕರ ಅನ್ನೋದೇ ಇಲ್ಲ ಅವ್ರಿಗೆ. ಇಲ್ಲಪ್ಪ, ನಾನಂತೂ ನಿನ್ನನ್ನ ಈ ಮನೆಯಿಂದ ಹೊರಗೆ ಎಲ್ಲೂ ಕಳಿಸಲ್ಲ. ಇಷ್ಟು ಚಿಕ್ಕ ಹುಡುಗಿ ಮೇಲೆ ದ್ವೇಷ ಸಾಧಿಸ್ತಾರಲ್ಲ, ಅವರೆಲ್ಲ ಮನುಷ್ಯರೇ ಅಲ್ಲ. ಅಮ್ಮ, ಪಾಪ ಬರುತ್ತೆ, ಅವನು ಮಾತಾಡ್ಸ್ಕೊಂಡು ಬರಲ್ಲ. ಪಾಪ, ಎರಡು ತಿಂದಕ್ಕೆ ಅವನು ಅಳ್ತಿದಾನೆ ಏನೋ. ಹ್ಮ್, ನೀನ್ ಬರ ಜೊತೆ ಮಾತಾಡ್ತಿರೋದನ್ನ ಮಾನ್ಸಿ ಅಕ್ಕ ನೋಡಿದ್ಲು ಅನ್ಕೋ, ಇಬ್ರಿಗೂ ಸೇರಿಸಿ ನಾಲ್ಕು ಬಿಗಿತಾಳೆ ಅಷ್ಟೆ. ಇಲ್ಲ ಅಮ್ಮ, ಅವ್ರಿಗೆ ಕಾಣಿಸ್ತೇ ಇರೋ ಹಾಗೆ ಮಾತಾಡ್ಸ್ಕೊಂಡು ಬರ್ತೀನಿ. ಬೇಡ ಚುಕ್ಕಿ. ಭಾವನಿ, ಹೋಗ್ಲಿ ಬಿಡು, ಅವಳಿಗೂ ಸಮಾಧಾನ ಸಿಗುತ್ತೆ. ಚುಕ್ಕಿ, ನೀ ಹೋಗಮ್ಮ. ಥ್ಯಾಂಕ್ ಯು ಸರ್. ಪಾಪ ಚುಕ್ಕಿ, ಎಲ್ರ ಬಗ್ಗೆನೂ ಕನಿಕರ ತೋರಿಸ್ತಾಳೆ, ಆದರೆ ಆ ದೇವ್ರಿಗೆ ಇವಳ ಬಗ್ಗೆ ಕರುಣೆನೇ ಇಲ್ಲ ಅನ್ಸುತ್ತೆ. ಎಲ್ಲರೂ ಚುಕ್ಕಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾರೆ. ರೀ, ಮಾನ್ಸಿ ಅಕ್ಕ ನಡ್ಕೊಂಡು ರೀತಿ ನೋಡಿ ಬೇಜಾರಾಗಿದ್ದು ನಿಜ, ಆದರೆ ಅಲ್ಲೂ ಒಂದು ಸೂಕ್ಷ್ಮ ಗಮನಿಸಿದೆ ನಾನು. ಮೊದಲನೇ ಸಾರಿ ಅತ್ತೆ ಅಯ್ಯೋ ಪಾಪ ಚುಕ್ಕಿ ತುಂಬ ಒಳ್ಳೆ ಹುಡುಗಿ ಎಷ್ಟೆಲ್ಲ ಕೆಲಸ ಮಾಡ್ತಾಳೆ ಅಂತ ಅವಳ ಪರ ವಹಿಸ್ಕೊಂಡು ಮಾತಾಡಿದ್ರು. ಮಾನ್ಸಿ ಅಕ್ಕಂಗೆ ಚೆನ್ನಾಗಿ ಬೈದ್ರು. ಅಮ್ಮ ಚುಕ್ಕಿ ಪರ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಅಂದ್ರೆ ಖಂಡಿತ ಯಶೋಧ ಬಂದ ಕ್ಯಾರೆಕ್ಟರ್ ಬದಲಾಗ್ತಿದೆ ಅಂತ ಆಯ್ತು. ಚುಕ್ಕಿ ಬಂದ್ಮೇಲಿಂದ ಈ ಮನೆಯಲ್ಲಿ ತುಂಬಾ ಬದಲಾವಣೆಗಳಾಗಿವೆ. ನನ್ನನ್ನು ತುಂಬಾ ಕೀಳಾಗಿ ನೋಡ್ತಿದ್ದತ್ತೆ ನನ್ನ ವಿಚಾರದಲ್ಲಿ ಸ್ವಲ್ಪ ಮೆತ್ತಗಾಗಿದ್ದಾರೆ. ನಾನು ಮಾಡಿದ ಅಡುಗೆನ ಮುಟ್ಟೋದೇ ಇಲ್ಲ ಅಂತಿದ್ದವರು ಈಗ ಇಷ್ಟಪಟ್ಟು ಒಂದೆರಡು ತುತ್ತು ಜಾಸ್ತಿನೇ ತಿಂತಿದ್ದಾರೆ. ನಿನ್ನ ಅಡುಗೆ ಇಷ್ಟ ಆಯ್ತು ಅಂತ ಅಮ್ಮ ಬಾಯಿ ಬಿಟ್ಟು ಹೇಳಿದ್ರ? ಅತ್ತೆ ಯಾವತ್ತಾದ್ರೂ ಯಾರ ಬಗ್ಗೆ ಆದ್ರೂ ಬಾಯಿ ಬಿಟ್ಟು ಹೊಗಳಿದ್ದೀಯಾ? ಅದು ಸರಿನೇ. ಒಟ್ಟಿನಲ್ಲಿ ಚುಕ್ಕಿ ಮನೆಗೆ ಬಂದ್ಮೇಲೆ ನಿನ್ನ ನೆಮ್ಮದಿ ಜಾಸ್ತಿ ಆಗಿದ್ದು ಸತ್ಯ. ಹೌದು ರೀ, ಈ ವಿಚಾರದಲ್ಲಿ ಚುಕ್ಕಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪಾವನಿ, ನೀನು ಮಗುನ್ ಕಳ್ಕೊಂಡೆ, ಚುಕ್ಕಿ ತಾಯಿನ ಕಳ್ಕೊಂಡ್ಲು, ಇಬ್ರು ಒಬ್ರಲ್ಲೊಬ್ರು ಕಳ್ಕೊಂಡಿರನ್ನ ಹುಡುಕ್ತಿದ್ದೀರ. ನೋವಿನ ಹಿಂದೆನೆ ನೆಮ್ಮದಿ ಇರುತ್ತೆ ಅನ್ನೋ ಹಾಗೆ ಇವತ್ತಿನ ಘಟನೆ ನೋವು ಕೊಟ್ಟರು, ಅತ್ತೆ ವಿಚಾರದಲ್ಲಿ ನೆಮ್ಮದಿನೇ ಕೊಟ್ಟಿದೆ. ನಿನ್ನ ಒಳ್ಳೆತನಕ್ಕೆ ಚುಕ್ಕಿ ಒಳ್ಳೆತನಕ್ಕೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ.
ಸರಿ, ಈಗ ನೀ ನಾವೆಲ್ಲ ದೂರ ಮಾಡಕ್ಕೆ ಒಂದು ದಾರಿ ಹೇಳ. ಏನು? ನಂಗೋಸ್ಕರ ಪಾವನಿ ಚಿಕ್ಕಮ್ಮಂಗೇಳಿ ಪಾಶ ಮಾಡಿಸ್ತಾ? ಅಷ್ಟೇ ತಾನೇ. ಅಮ್ಮ ಯಾಕೆ, ನಾನಿದ್ದೀನಲ್ಲ, ನಾನೇ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಅಕ್ಕ. ಸರಿ ಸರಿ, ಬೇಗ ಬೇಗ ಬರೆದು ಕೆಳಗೆ ಬಾ, ನಾನು ಬೇಗ ಬೇಗ ಮಾಡಿರ್ತೀನಿ. ಹಾಯ್ ಬ್ರದರ್. ಹಾಯ್ ಅಮ್ಮ. ವಿಪರೀತ ಹೊಟ್ಟೆ ಹಸಿತಾ ಇದೆ. ಅಡಿಗೆ ರೆಡಿ ತಾನೆ? ಏನು ಇದು ಮನು, ಇವತ್ತು ಹಗಲಲ್ಲೇ ಮನೆಗೆ ಬಂದ್ಬಿಟ್ಟಿದ್ಯಾ? ರಾತ್ರಿಲಿ ಬರ್ಬೇಕಾಗಿದ್ ದೇವ. ಅಲ್ಲ, ರಾತ್ರಿಲಿ ಬರ್ಬೇಕಾಗಿದ್ ನಕ್ಷತ್ರ ಹಗಲಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. ಇವತ್ತು ಬೆಳಿಗ್ಗೆ ಎದ್ದವರು ದೇವ್ರ ಮುಖನೂ ನೋಡದೆ ರಾಮ ಜಪಾನು ಮಾಡದೆ ಭಾವ ಆಫೀಸಿಗೆ ಹೊರಟೆ ಹೋದ್ರು. ಹೌದು ಪಾವನಿ, ಅದೇಕೆ ಸಾಧ್ಯ? ನಮ್ಮ ಮನು ಅಣ್ಣ ಹೆಂಡತಿ ಮಕ್ಕಳ ಮುಖ ನೋಡದೆ ಇದ್ರು ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿಯೋದನ್ನ ಮರೆಯೋ ಮನುಷ್ಯನೇ ಅಲ್ಲ. ಹೌದು ರೀ, ಇವತ್ತು ಯಾವುದೋ ಶೇರ್ ಮಾರ್ಕೆಟ್ ಜ್ಞಾನದಲ್ಲಿ ಭಾವ ಎಲ್ಲಾನು ಮರೆತು ಹಾಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅನ್ಸುತ್ತೆ. ಅದಕ್ಕೆ ಮಠ ಮಠ ಮಧ್ಯಾಹ್ನನೇ ಮನೆಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ. ಅಲ್ವಾ ಭಾವ? ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ ಪಾವನಿ. ಇವತ್ತು ನಾನು ಮನೆಗೆ ಬಹಳ ಸಂತೃಪ್ತಿಯಿಂದ ಸಂತುಷ್ಟನಾಗಿ ಬಂದಿದ್ದೀನಿ ಗೊತ್ತಾ? ಮನು ಕುಲೋತ್ತಮ, ನೀನು ಹುಟ್ಟಿದ ಇಷ್ಟು ವರ್ಷಕ್ಕೆ ನಿನ್ನ ಬಾಯಿನಲ್ಲಿ ಸಂತೃಪ್ತಿ ಅನ್ನೋ ಪದ ಕೇಳಿದ ಇವತ್ತೇ ಕಣ. ಶೇರ್ ಬಿಸ್ನೆಸ್ ಅಲ್ಲಿ ಎಷ್ಟು ಸಿಕ್ಕಿದ್ರು ಇನ್ನೇನಾದ್ರೂ ಸ್ವಲ್ಪ ಸಿಗುತ್ತೇನೋ ಅಂತ ಕಂಪ್ಯೂಟರ್ ಮುಂದೆ ಕತ್ಲಾಗೋವರೆಗೂ ಟೆಂಟ್ ಹಾಕೊಂಡು ಕೂರೋ ನೀನು. ನಿನ್ನ ಬಾಯಲ್ಲಿ ಕಂಸನ ಬಾಯಿನಲ್ಲಿ ಹಂಸಗೀತೆ ಕೇಳಿದಾಗಾಯ್ತು. ಏನು ನಿಮ್ ಪಾಲ್ಗೆ ನಾನು ಬಜ್ಜಿಪ್ಪಣ ದುಡ್ಡುಗಾಗಿ ಸಾಯೋನು ಅಂತಲ್ವಾ? ಅಯ್ಯೋ ಅದು ಹಾಗಲ್ಲಣ್ಣ. ನೀವು ನನ್ನ ಜಿಪ್ಪಣ ಅಂತಾದ್ರೂ ಅನ್ನಿ, ಜುಗ್ಗ ಅಂತಾದ್ರೂ ಅನ್ನಿ, ಅದು ನಿಜಾನೂ ಆಗಿರ್ಲಿ, ಐ ಡೋಂಟ್ ಕೇರ್. ಆದ್ರೆ ಇವತ್ತು ಶೇರ್ ಮಾರ್ಕೆಟಲ್ಲಿ ನನಗೆ ತೃಪ್ತಿ ಆಗೋಷ್ಟು ಲಾಭ ಬಂದು ಬೇಗ ಮನೆಗೆ ವಾಪಸ್ ಬಂದಿದ್ದೀನಿ. ಇದಕ್ಕೆ ಕಾರಣೀಭೂತಲಾದ ನನ್ನ ಅದೃಷ್ಟ ದೇವತೆಗೆ ನಾನು ವಂದನೆ ಸಲ್ಲಿಸೋದು ಬೇಡವೇ? ಕನ್ನಡದಲ್ಲಿ ಮಾತಾಡೋಣ. ಅದೃಷ್ಟ ದೇವತೆ ಅಂದಿಯಲ್ಲ, ಯಾರೋ ಅದು? ನನ್ನ ಪಾಲಿನ ಅದೃಷ್ಟ ದೇವತೆ ಇನ್ಯಾರಮ್ಮ? ನಮ್ ಚುಕ್ಕಿ.